ಹೊಟ್ಟೆ ಬೇರೆ ಹಸಿತಾ ಇದೆ, ವಾಸನೆ ಬೇರೆ, ಇಡೀ ಊರಿಗೆ ಹಬ್ಬ ಆಗಿದೆ. ಇವತ್ತು ಹೊಟ್ಟೆ ತುಂಬಾ ಬಾರಿಸ್ಬಿಡೋದೇ ತಾನೆ. ಬೆಳಿಗ್ಗೆಯಿಂದ ಒಂದ್ ತೊಟ್ಟ ನೀರು ಕುಡಿದೆ ಕಾಯ್ತಾ ಇರೋದು. ಚೆನ್ನಾಗಿ ವ್ಯಾಯಾಮ ಬೇರೆ ಮಾಡ್ತಿದ್ಯಾ? ಪಾಪ, ನಮ್ ಜೊತೆ ಅವನು ಊಟ ಮಾಡ್ಕೊಂಡು ಹೋಗ್ಲಿ. ಮಾಡ್ಲಿ ಮಾಡ್ಲಿ. ಏನನ್ನ ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ, ಎಲ್ಲೋಗಿದ್ದೆ? ಇದನ್ ಕೆಳಗೆ ನನ್ನನ್ನ ಅಲ್ಲಿಂದ ಕರೆದ್ಯ. ನಾನು ಎಷ್ಟು ಅರ್ಜೆಂಟ್ ಹೋಗ್ತಾ ಇದ್ದೆ ಗೊತ್ತಾ? ಏನಂತ ಅರ್ಜೆಂಟ್ ಕೆಲಸ ಸಾಹೇಬ್ರದು? ನನ್ನನ್ನೇನು ಬೇರೆಯವ್ರ ತರ ಅಂತ ತಿಳ್ಕೊಂಡಿದ್ಯಾ? ಕೆಲಸ ಇಲ್ದೆ ಜಗಲಿ ಮೇಲೆ ಕುತ್ಕೊಂಡು ಅರ್ಟೆ ಹೊಡಿ. ಅದಕ್ಕೆ ಇದ್ ನಮಗ್ ಬೇಕಾಗಿತ್ತ ಕರೆದು? ಎಂಟ್ನಲ್ಲಿ ಟೈಟಾನಿಕ್ ಇಂಗ್ಲಿಷ್ ಪಿಕ್ಚರ್ ಹಾಕಿದ್ದಾರೆ, ಅದನ್ನ ನೋಡ್ಬೇಕು ಅಂತ ಹೋಗ್ತಾ ಇದ್ರೆ ನನ್ನನ್ನ ಕರೆದು ಟೈಮ್ ಮೇಲೆ ಮಾಡ್ಬಿಟ್ರಲ್ಲ. ಓಲಿ, ಟೈಟಾನಿಕ್ ಪಿಕ್ಚರ್ ನೋಡಿದಿರಾ? ಅಯ್ಯೋ, ನೋಡ್ಬೇಕು ಕಣ್ರಣ. ಸುಮ್ನೆ ಯಾವಾಗ ನೋಡಿದ್ರು ಯಾವ್ದಾದ್ರು ಪಿಕ್ಚರ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಂತರ ಇಂಗ್ಲಿಷ್ ಪಿಕ್ಚರ್ ನೋಡ್ಕೊಂಡು ಜನರೇಟರ್ ನಾಲೆಜ್ ಇಂಪ್ರೂವ್ ಮಾಡ್ಕೋಬೇಕು ಕಣ್ರ. ದಯವಿಟ್ಟು ಕ್ಷಮಿಸ್ಬಿಡೋಣ, ನಿನ್ನ ಸರ್ವಾಂಗಕ್ಕೂ ನಮಸ್ಕಾರ. ದಯಮಾಡಿಸ್ ಹಂಗಾರೆ ಬರ್ಲ. ಇವತ್ತು ನಮ್ಮ ಮನೇಲಿ ಅಡುಗೆ ಸೂಪರ್ ರುಚಿ ನೋಡ್ಕೊಂಡ್ ಬಂದೆ. ಚಿಕನ್ ಫ್ರೈ, ಮಟನ್ ಫ್ರೈ, ಫಿಶ್ ಫ್ರೈ, ಮಟನ್ ಬಿರಿಯಾನಿ, ಜೊತೆಗೆ ಮೊಟ್ಟೆ ಮಸಾಲಾ. ಎಕ್ಸ್ಟ್ರಾರ್ಡಿನರಿ, ಫ್ಯಾಂಟಾಸ್ಟಿಕ್. ಕರಿ ಮೆಣಸು ಹಾಕಿದಾರೆ. ಅದೇನೋ ಇಂಗ್ಲಿಷ್ ಪಿಕ್ಚರ್ ನೋಡ್ಬೇಕು ಅಂತ ಇದ್ರಿ, ಹೊರಡಿ. ಅಯ್ಯ ಏನಣ್ಣ, ಕೆಲವರು ಧೈರ್ಯ ಇಲ್ದೆ ಬೇರೆ ಭಾಷೆ ಪಿಕ್ಚರ್ ನ ಕದ್ದು ಕನ್ನಡ ಪಿಕ್ಚರ್ ಮಾಡ್ತಾ ಅವ್ರೆ, ಆದ್ರೆ ಇವರು ಧೈರ್ಯವಾಗಿ ಕನ್ನಡ ಪಿಕ್ಚರ್ ನಕ್ಕದ್ದು ಟೈಟಾನಿಕ್ ಮಾಡ್ಬಿಟ್ಟವ್ರೆ. ತಾವು ಸ್ವಲ್ಪ ಜನರಲ್ ನಾಲೆಜ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರಿ. ಹೋಗಣ, ಕೆಲವನ್ನ ನೋಡಿ ಇಂಪ್ರೂವ್ ಮಾಡ್ಕೋಬಹುದು, ಕೆಲವನ್ನ ಮಾಡಿ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬಹುದು. ಊಟ ರೆಡಿ ಆಯ್ತು. ನಿಮ್ ಮದ್ವೆಲ್ಲಿ ನಾನೇ ತುಂಬಾ ಓಡಾಡಿದ್ದು, ಇನ್ನೊಂದ್ ತೊಡೆ ಪಿಸಾಕಿ. ಅಯ್ಯೋ, ಅತ್ಗೆ ಅಂತ ಕೇಳಕ್ ಎಷ್ಟು ಹಿತವಾಗಿದೆ. ಇನ್ನೊಂದ್ ತಿನ್ನಿ. ಅತ್ಗೆ ಮಾಡಿದ ಅಡ್ಗೆ ಸೂಪರು. ಏನಮ್ಮ, ತನ್ನ ತಮ್ಮನಿಗೇನು ಬಡಿಸ್ತಾನೆ ಇಲ್ಲ, ಪಾಪ ಹಸುಕೊಂಡಿದ್ದಾನೆ. ಕೋಳಿ ಅಂದ್ರೆ ಅವನು ಪಂಚಪ್ರಾಣ. ಅಯ್ಯಯ್ಯೋ, ಇವರು ನಿಮ್ ತಮ್ಮನ? ನನಗೆ ಗೊತ್ತೇ ಆಗ್ಲಿಲ್ಲ ರೀ. ಮತ್ತಿನ್ನೇನ್ರಿ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾವತ್ತಾದ್ರೂ ಒಂದಿನ ನನ್ ಮುಖ ನೋಡಿ ಮಾತಾಡಿದಾರ? ಇಲ್ಲ. ಹಾಗ ಮಾತಾಡಿದ್ರೆ ತಾನೇ ನನಗೂ ಗೊತ್ತಾಗೋದು ಇವರು ನನ್ ಮೈದ ಅಂತ. ಅವನು ಯಾವಾಗ್ಲೂ ಹಾಗೇನೆ, ಸ್ವಲ್ಪ ನಾಚಿಕೆ ಸ್ವಭಾವ. ಯಾಕ್ರಿ ನಾಚಿಕೆ? ಅತ್ತೆ ಅಂತ ತಿಳಿದ್ರೆ ಅತ್ತೆನೆ. ಅದೇ ನಿಮ್ಮಲ್ಲಿ ನಾನು ಅರ್ಧ ಅಂತ ಭಾವಿಸ್ ನೋಡ್ಲಿ, ಆಗ ಯಾವ ವ್ಯತ್ಯಾಸನು ಕಂಡು ಬರೋದಿಲ್ಲ. ಅದಕ್ಕೆ ಬರ್ಗೂ ಬಚ್ಚಿ ಅದಕ್ಕೆ.